ಎಲ್ಲರಿಗೂ ನಮಸ್ಕಾರ. ಅವರ್ ಫ್ಲ್ಯಾಗ್ ಡಸ್ ನಾಟ್ ಫ್ಲೈ ಬಿಕಾಸ್ ದ ವಿಂಡ್ ಮೂವ್ಸ್ ಇಟ್, ಇಟ್ ಫ್ಲೈಸ್ ವಿತ್ ದಿ ಲಾಸ್ಟ್ ಬ್ರೆತ್ ಆಫ್ ಈಚ್ ಸೋಲ್ಜರ್ ಹೂ ಡೈಡ್ ಪ್ರೊಟೆಕ್ಟಿಂಗ್ ಇಟ್. ಈ ಒಂದು ಸಾಲ ಸಾಕು, ನಮ್ಮ ರಾಷ್ಟ್ರಧ್ವಜ ಪಟ ಪಟ ಏರುತಿ ಹಿಡಿದು ಹಾರುತಿ ಹಿಡಿದು ನೋಡು ನಮ್ಮ ಬಾವುಟ. ನಮ್ಮ ಬಾಲ್ಯದಲ್ಲಿ ಕಲಿತಿದ್ದೇವೆ ಪಟ ಪಟ ಅಂತ ಹೊಡಿತಾ ಇರೋದು ಬೀಸೋ ಗಾಳಿಯಿಂದಲ್ಲ, ಆ ರಾಷ್ಟ್ರಧ್ವಜವನ್ನು ರಕ್ಷಿಸೋದಕ್ಕೆ ಉಸಿರನ್ನು ಬಿಟ್ಟ ಪ್ರತಿಯೋರ್ವ ಸೈನಿಕನ ಅಂತಿಮ ಉಸಿರಿನಿಂದ ಆ ರಾಷ್ಟ್ರಧ್ವಜ ಇವತ್ತು ಪಟ ಪಟ ಅಂತ ಹಾರ್ತಾ ಇದೆ ಅನ್ನೋದು ಈ ಮಾತಿನ ಸಾರಾಂಶ. ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೇನೆ? ವೀರಗಾಥೆ, ಯೋಧರ ಅಜ್ಞಾತ ಸಾಹಸ ಕಥನಗಳು, ಡಾಕ್ಟರ್ ಸಿಂಧೂ ಪ್ರಶಾಂತ್ ಬರೆದಂಥ ಪುಸ್ತಕ. ನಮ್ಮ ಭಾರತದಲ್ಲಿ ಯುವಜನತೆ ಎರಡು ಮುಖ್ಯವಾದ ಕೆಲಸಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಮೂರು ಹೊತ್ತು ಐ ಟಿ ಬಗ್ಗೆ ಯೋಚಿಸಬೇಕಾಗಿಲ್ಲ. ಐ ಟಿ ಕ್ಷೇತ್ರ ಒಳ್ಳೆಯದೆ, ಆದರೆ ಅದಕ್ಕಿಂತಲೂ ಆಕರ್ಷಕವಾದ ಕ್ಷೇತ್ರಗಳು ಅಂದರೆ ಮೊದಲನೆಯದು ಸ್ಪರ್ಧಾತ್ಮಕ ಪರೀಕ್ಷೆ, ಎರಡನೆಯದು ಮಿಲಿಟರಿ ಕ್ಷೇತ್ರ. ಯುವ ಜನತೆಗೆ ಅದರಲ್ಲೂ ಇಂಜಿನಿಯರ್ಗಳಿಗೆ ಮಿಲಿಟರಿ ಹೇಳಿ ಮಾಡಿಸಿದಂಥ ಕ್ಷೇತ್ರ. ಆದರೆ ಯಾಕೆ ಆ ಕಡೆ ನಮ್ಮ ಯುವ ಜನತೆ ಆಲೋಚನೆ ಮಾಡ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಈ ಒಂದು ಪುಸ್ತಕದಲ್ಲಿ ಕರ್ನಲ್ ಆಶುತೋಷ್ ಶರ್ಮಾ ಅವರು ಬರೀತಾರೆ, ಈ ವೀರಗಾಥೆಯನ್ನು ವಿಶೇಷವಾಗಿ ಮಕ್ಕಳಿಗೆ ಓದೋದಕ್ಕೆ ಕೊಡಿ. ಮಕ್ಕಳಿಗೆ ಮಕ್ಕಳಿಗೆ ಗೊತ್ತಾಗಬೇಕು ಒಬ್ಬ ಸೈನಿಕನ ಬದುಕು ಎಷ್ಟು ರೋಚಕವಾಗಿರುತ್ತೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಸಹಜವಾಗಿ ಅವರಿಗೆ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಒಂದು ಹೆಮ್ಮೆ ಮೂಡುತ್ತೆ. ನಾವು ಇಂತಹ ಪುಸ್ತಕಗಳನ್ನು ಓದೋಕ್ಕೆ ಕೊಡಲಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ, ನಮ್ಮ ಮಕ್ಕಳನ್ನು ಒಬ್ಬ ನಾಗರಿಕನನ್ನಾಗಿ ಬೆಳೆಸುವ ದಿಶೆಯಲ್ಲಿ. ಹಾಗಾಗಿ ದಯವಿಟ್ಟು ಒಮ್ಮೆ ಆದರೂ ಈ ಒಂದು ಪುಸ್ತಕವನ್ನು ಓದೋಣ. ವೀರಗಾಥೆ, ಯೋಧರ ಅಜ್ಞಾತ ಸಾಹಸ ಕಥನಗಳು, ಡಾಕ್ಟರ್ ಸಿಂಧೂ ಪ್ರಶಾಂತ್ ಬರೆದಿರುವಂಥದ್ದು. ಒಟ್ಟು 50 ಕಥನಗಳಿವೆ, ಒಂದೂವರೆ ಎರಡು ಪುಟಗಳ ಒಳಗೆ ಮುಗಿಯುತ್ತೆ ಇಲ್ಲಿರ್ತಕ್ಕಂಥ ಕಥನ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನನ್ನ ಹೆಸರು ಹೇಮಲತಾ, ಯಲಹಂಕದಿಂದ ಬಂದಿದ್ದೇನೆ. ಮೂಲತಃ ಗೃಹಿಣಿ, ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ. ತುಂಬಾ ಸಂತೋಷ ಹೇಮಲತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನನ್ನ ಹೆಸರು ಶ್ರೀಧರ ಮೂರ್ತಿ, ಬೆಂಗಳೂರಿಂದ ಬಂದಿದ್ದೇನೆ. ಒಂದು MNC ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಶ್ರೀಧರ ಮೂರ್ತಿ, ಸ್ವಾಗತ ಇವತ್ತಿನ ಸ್ಪರ್ಧೆಗೆ. ನಮ್ಮ ಮೂರನೆಯ ಸ್ಪರ್ಧಿ. ನಾನು ಅಂಬಿಕಾ ರಾಮಚಂದ್ರ ಅಂತ, ಕೆಲವು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿರುತ್ತೇನೆ. ನಾನು ಬೆಂಗಳೂರಿನ ಹುಳಿಮಾವುಯಿಂದ ಬಂದಿರುತ್ತೇನೆ. ತುಂಬಾ ಸಂತೋಷ ಅಂಬಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಲೋಕಾಭಿರಾಮ, ನಾಗಲಕ್ಷ್ಮೀ ಕಡೂರು ಬರೆದಂತ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಆಗಲೇ ಬಜರ್ ಒತ್ತಿದ್ದಾರೆ ಹೇಮಲತಾ ಅವರು, ನಂತರ ಶ್ರೀಧರ ಮೂರ್ತಿ. ಹೇಮಲತಾ ಉತ್ತರ ಕೊಡಿ. ಪ್ರಶ್ನೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಓದೇ ಇಲ್ಲ. ಉತ್ತರ ಹೇಮಲತಾ. ಕೃಷ್ಣ ಶ್ರೀಧರ್ ಭಾರತ ಸಂವಿಧಾನ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಏನ್ ಹೇಳಿ? ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಹೀಗೆ ಮಾಡಬೇಡಿ, ಇದನ್ನ ನಕಾರಾತ್ಮಕ ತಂತ್ರ ಅಂತ ಪರಿಗಣಿಸಬೇಕಾಗುತ್ತೆ. ಪ್ರಶ್ನೆಯನ್ನಾದರೂ ಓದೋಕೆ ಅವಕಾಶ ಕೊಡಿ ನನಗೆ. ಓದಿ ಆದಮೇಲೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಡಬಹುದು ಖಂಡಿತ.
ಆದರೆ ಪ್ರಶ್ನೆ ಒಂದು ಸಲ ಕೇಳ್ಕೊಂಡ್ಬಿಡೋಣ. ಭಾರತದ ರಾಜ್ಯ ಸರ್ಕಾರಗಳಿಗೆ ಯಾರು ಕಾನೂನು ಸಲಹೆಗಳನ್ನು ನೀಡುತ್ತಾರೆ? ರಾಜ್ಯ ಸರ್ಕಾರಗಳಿಗೆ ಕಾನೂನು ಸಲಹೆ ಆಯ್ಕೆಗಳನ್ನು ಈಗ ಈಗ ಉತ್ತರ ಕೊಡೋದಾದ್ರೆ ಕೊಡಿ. ಹೇಮಲತಾ ಕೊಡ್ತೀರಾ? ಆಯ್ಕೆಗಳು ಬೇಕಾ? ಆಯ್ಕೆ ಬೇಕು. ಆಯ್ಕೆಗಳು ಬೇಕು. ದ ಸಾಲಿಸಿಟರ್ ಜನರಲ್, ಅಡ್ವೊಕೇಟ್ ಜನರಲ್ ಅಲ್ಲ, ಎರಡನೇ ಅವಕಾಶ ಶ್ರೀಧರ್ ಮೂರ್ತಿ. ಇನ್ನೂ ಬೇಕಾ? ಇಲ್ಲ, ಆಯ್ತು. ಅಡ್ವೊಕೇಟ್ ಜನರಲ್, ಅಡ್ವೊಕೇಟ್ ಜನರಲ್ ಸ್ವಲ್ಪ ಜೋರಾಗಿ ಉತ್ತರ ಕೊಡಿ. ಆಯ್ಕೆ ಮೂರು, ಕಾನೂನು ಮಂತ್ರಿ. ಆಯ್ಕೆ ನಾಲ್ಕು, ಉಚ್ಚ ನ್ಯಾಯಾಲಯ. ಉತ್ತರವನ್ನು ನೋಡೋಣ. ಅಡ್ವೊಕೇಟ್ ಜನರಲ್ ಉತ್ತರ ಸರಿಯಾಗಿದೆ. ಲೋಕಾಭಿರಾಮ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಭಾರತದ ಸಂವಿಧಾನದ ಅನ್ವಯ ರೂಪುಗೊಂಡಂಥ ಸ್ಥಾನ ಇದು ಅಡ್ವೊಕೇಟ್ ಜನರಲ್ ಅನ್ನೋದು. ಭಾರತದ ಮಟ್ಟದಲ್ಲಿ ತಾವು ಹೇಳಿದಾಗೆ ಅಟಾರ್ನಿ ಜನರಲ್ ಇರ್ತಾರೆ, ಆದರೆ ರಾಜ್ಯ ಮಟ್ಟದಲ್ಲಿ ಅಟಾರ್ನಿ ಜನರಲ್ ಅಂತ ಇರೋದಿಲ್ಲ. ಅದಕ್ಕೆ ಪ್ರಶ್ನೆಯನ್ನು ಓದೋದಕ್ಕೆ ದಯವಿಟ್ಟು ಸ್ವಲ್ಪ ಅವಕಾಶ ಕೊಡಿ ಅಂತ ಹೇಳಿದೆ. ಈ ಅಡ್ವೊಕೇಟ್ ಜನರಲ್ ಅಂತ ಯಾರಿದ್ದಾರೆ ಅವರನ್ನ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಇರತಕ್ಕಂಥ ಓರ್ವ ನ್ಯಾಯಾಧೀಶರನ್ನ ಈ ಅಡ್ವೊಕೇಟ್ ಜನರಲ್ ಆಗಿ ಆಯ್ಕೆ ಮಾಡೋ ಪದ್ಧತಿ ಉಂಟು. ಶ್ರೀಧರ ಮೂರ್ತಿ ಅವರಿಗೆ ಲೋಕಾಭಿರಾಮ ಈ ಪುಸ್ತಕವನ್ನ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಸರಸ್ವತಿಯ ಸಾಕ್ಷಿ, ಕಥಾ ಸಂಕಲನ ಉಷಾ ನರಸಿಂಹನ್ ಬರೆದಿರುವಂಥದ್ದು. ಪ್ರಶ್ನೆಯನ್ನ ನೋಡೋಣ. 2022 ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ ಟೂಂಬ್ ಆಫ್ ಸ್ಯಾಂಡ್ ಕೃತಿಯ ಮೂಲ ಲೇಖಕಿ ಯಾರು? ಈಗ ಆಯ್ಕೆಗಳನ್ನು ನೋಡೋಣ. ಗೀತಾಂಜಲಿ ಶ್ರೀ, ಅನಿತಾ ದೇಸಾಯಿ, ಶಶಿ ದೇಶಪಾಂಡೆ, ಅರುಂಧತಿ ರಾಯ್. ಮೊದಲಿಗೆ ಶ್ರೀಧರ ಮೂರ್ತಿ, ಆನಂತರ ಅಂಬಿಕಾ. ಫೋರ್ತ್ ಅರುಂಧತಿ ರಾಯ್. ಅರುಂಧತಿ ರಾಯ್ ಅಂತ ಹೇಳ್ತಾ ಇದ್ದಾರೆ, ಹೌದಾ ಅಂಬಿಕಾ ಅವರೇ? ಗೀತಾಂಜಲಿ ಶ್ರೀ. ಗೀತಾಂಜಲಿ ಶ್ರೀ ಆಯ್ಕೆ ಒಂದು. ಉತ್ತರವನ್ನ ನೋಡೋಣ. ಗೀತಾಂಜಲಿ ಶ್ರೀ ಉತ್ತರ ಸರಿಯಾಗಿದೆ. ಸರಸ್ವತಿಯ ಸಾಕ್ಷಿ ಎನ್ನುವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. 2018 ಗೀತಾಂಜಲಿ ಶ್ರೀ ಅವರು ಒಂದು ಕಾದಂಬರಿ ಬರೀತಾರೆ ಹಿಂದಿ ಭಾಷೆಯಲ್ಲಿ, ರೀತ್ ಕಾ ಮಕ್ಬರಾ ಅನ್ನೋ ಹಿಂದಿ ಕಾದಂಬರಿ. ಇದು ಬಹಳ ಸೊಗಸಾಗಿತ್ತು ಅಂತ ಅನಿಸುತ್ತೆ, ಹಾಗಾಗಿ ಅದನ್ನು ಡೈಸಿ ರಾಕ್ವೆಲ್ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಆ ಇಂಗ್ಲಿಷ್ ಅನುವಾದಕ್ಕೆ ಈ ಬೂಕರ್ ಪ್ರಶಸ್ತಿ ಬರುತ್ತೆ. ಈ ಬಹುಮಾನ ಏನು ಬಂದಿದೆ, ಆ ಬಹುಮಾನವನ್ನು ಇಬ್ಬರು ಸರಿಸಮವಾಗಿ 50% ಹಂಚಿಕೊಂಡಿದ್ದಾರೆ, ಅದು ಬಹಳ ಮುಖ್ಯವಾದದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಆದರ್ಶ ಭಾರತೀಯ ಅಜೀಂ ಪ್ರೇಮ್ಜಿ ಬರೆದ ಪುಸ್ತಕ. ಅಜೀಂ ಪ್ರೇಮ್ಜಿ ಅವರ ಬದುಕು ಮತ್ತು ಸಾಧನೆಯ ಬಗ್ಗೆ ಪುಸ್ತಕ ಮಸೂರ್ ಮನ್ನಾರ್ ಕೃಷ್ಣರಾವ್ ಬರೆದಿರುವಂಥದ್ದು. ಪ್ರಶ್ನೆ, ಭಾರತದ ಯಾವ ಪ್ರದೇಶದಲ್ಲಿ 2 ಡುಬ್ಬ ಇರುವ ಒಂಟೆಗಳು ಕಂಡುಬರುತ್ತವೆ? ಡಬಲ್ ಹಂಪ್ ಅಂತ ಹೇಳ್ತೇವೆ, 2 ಡುಬ್ಬ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ದೇವೆ. ಈಗ ಅಂಬಿಕಾ ಅವರು ಆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹೆಚ್ಚಿನ ಮಾಹಿತಿ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಸಹಾರಾ ಮರುಭೂಮಿನ ರಾಜಸ್ಥಾನ. ಭಾರತದ ಯಾವ ಪ್ರದೇಶದಲ್ಲಿ, ಐ ಮೀನ್ ಭಾರತದಲ್ಲಿ, ರಾಜಸ್ಥಾನದಲ್ಲಿ. ರಾಜಸ್ಥಾನ. ಆಯ್ಕೆಗಳನ್ನ ನೋಡೋಣ. ಥಾರ್ ಮರುಭೂಮಿ ರಾಜಸ್ಥಾನ. ಹೇಳಿ ಮಾ ಹೇಮಲತಾ. ಥಾರ್ ಮರುಭೂಮಿ ರಾಜಸ್ಥಾನ. ಆಯ್ಕೆ ಹೇಳಿ ಸರ್. ಥಾರ್. ಎರಡನೇ ಆಯ್ಕೆಯನ್ನ ನೋಡೋಣ. ಪಂಜಿಮ್ ಗೋವಾ, ರನ್ ಆಫ್ ಕಚ್ ಗುಜರಾತ್, ನುಬ್ರಾ ಕಣಿವೆ ಲಡಾಖ್. ಉತ್ತರವನ್ನ ನೋಡೋಣ. ನುಬ್ರಾ ಕಣಿವೆ ಲಡಾಖ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇದನ್ನ ಬ್ಯಾಕ್ಟ್ರಿಯನ್ ಒಂಟೆ ಅಂತ ಕರೀತಾರೆ. ಬ್ಯಾಕ್ಟ್ರಿಯಾ ಅಂತ ಒಂದು ಪ್ರದೇಶ ಹಿಂದಿನ ಕಾಲದಲ್ಲಿ ಕರೀತಾ ಇದ್ರು. ಅಲ್ಲಿ ಸಹಜವಾಗಿ ಕಂಡು ಬರುವಂತಹ ಒಂಟೆ ಇದು. ಈ ಒಂಟೆಯ ವಿಶೇಷ ಏನಂದ್ರೆ ಭಾರವನ್ನು ಹೊರುವ ಶಕ್ತಿ ಅಪಾರ ಉಂಟು. ಹಿಂದೆ ಸಿಲ್ಕ್ ರೂಟ್ ಅಂತ ಒಂದಿತ್ತು, ರೇಷ್ಮೆ ಹಾದಿ. ಅಲ್ಲಿ ಆ ಮಾರ್ಗದ ಮೂಲಕ ಹೋಗುವ ವ್ಯಾಪಾರಿಗಳು ಯಾರಿರ್ತಾರೆ ಅವರು ಈ ಒಂಟೆಗಳನ್ನ ಸಾಕ್ತಾ ಇದ್ರು. ಇವತ್ತು ಸಿಲ್ಕ್ ರೂಟ್ ಇಲ್ಲ,
ಆದರೆ ಆ ಸಿಲ್ಕ್ ರೂಟ್ ಹಾದಿಯಲ್ಲಿ ಬರುವಂತ ಈ ಲಡಾಖ್ ಪ್ರದೇಶ ಏನಿದೆ ಅಲ್ಲಿ ಇವತ್ತಿಗೂ ಈ ಒಂದು ಈ ಎರಡು ಡುಬ್ಬಗಳು ಇರತಕ್ಕಂತ ಒಂಟೆ ಇವತ್ತಿಗೂ ಸಹ ಅಲ್ಲಿ ಬದುಕಿದೆ ಹಾಗಾಗಿ ನುಬ್ರಾ ಕಣಿವೆ ಲಡಾಖ್ ಅಲ್ಲಿ ಮಾತ್ರ ಈ ರೀತಿಯ ಒಂಟೆಗಳು ಉಂಟು ಮುಂದಿನ ಪುಸ್ತಕ ಚಿಂತನ ಚತುರ್ಮುಖ ಡಾಕ್ಟರ್ ಕೃಷ್ಣ ಭಟ್ ಅರ್ತಿಕಜೆ ಬರೆದಿರುವಂತದ್ದು ಪ್ರಶ್ನೆ ಜಾಗತಿಕ ಮುಟ್ಟಿನ ದಿನಾಚರಣೆಯನ್ನ ಎಂದು ಆಚರಿಸಲಾಗುತ್ತದೆ ಆಯ್ಕೆಗಳನ್ನ ನೋಡು ಜೂನ್ 28 ಏಪ್ರಿಲ್ 28 ಮೊದಲಿಗೆ ಹೇಮಲತಾ ಬಜರುತ್ತಿದ್ದಾರೆ ಉತ್ತರವನ್ನ ಕೇಳೋಣ ಏಪ್ರಿಲ್ 28 ಆಯ್ಕೆ 3 ಮೇ 28 ಆಯ್ಕೆ 4 ಜುಲೈ 28 ಅಂಬಿಕಾ ಅವರು ಮೇ 28 ಮೇ 28 ಉತ್ತರವನ್ನ ನೋಡೋಣ ಮೇ 28 ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಈ ಉತ್ತರವನ್ನ ಕೊಟ್ಟದ್ದು ಮೊದಲು ಯಾರು ಅಂಬಿಕಾ ಅವರು ಕೊಟ್ಟಿದ್ದಲ್ವಾ ಚಿಂತನ ಚತುರ್ಮುಖ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಆಶ್ಚರ್ಯ ಆಗೋದು ಕೆಲವರಿಗೆ ಈ ಬಗ್ಗೆಯೂ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆ ನಡೀಬೇಕಾ ಅದರ ಅಗತ್ಯ ಏನಿದೆ ಅಂತ ಖಂಡಿತ ಅದರ ಅಗತ್ಯ ಇದೆ ಯಾಕಂದ್ರೆ ಮುಟ್ಟಿನ ಸುತ್ತಲೂ ಇರತಕ್ಕಂಥ ಮೂಢನಂಬಿಕೆಗಳು ಇವತ್ತಿಗೂ ಸಹ ಅಪಾರ ಪ್ರಮಾಣದಲ್ಲಿವೆ ಅನೇಕ ಜನ ಮನೆಯ ಒಳಗೆ ಬರೋಲ್ಲ ಈ 3-4 ದಿನಗಳ ಕಾಲ ಈ ರೀತಿಯ ಮೂಢನಂಬಿಕೆಗಳು ನಿವಾರಣೆಯಾಗಬೇಕು ಸ್ವಚ್ಛತೆಯ ಮಹತ್ವ ಏನು ಅನ್ನೋದನ್ನ ಹೇಳಿಕೊಡಬೇಕು ಹಾಗೆಯೇ ಅವರ ಮನಸ್ಸಲ್ಲಿ ಉದ್ಭವಿಸಬಹುದಾದ ಪ್ರಶ್ನೆಗಳು ಏನಿವೆ ಅನುಮಾನ ಗೊಂದಲಗಳು ಏನಿವೆ ಅವೆಲ್ಲದರ ಚರ್ಚೆಯಾಗಿ ಸರಿಯಾದ ಉತ್ತರವನ್ನು ತಿಳ್ಕೋಬೇಕು ಅನ್ನೋದು ಈ ಒಂದು ದಿನಾಚರಣೆಯ ಆಶಯ ಆಗಿದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಣ್ಣಿನ ಗೋಡೆ ವೀಣಾ ಎನ್ ರಾವ್ ಬರೆದ ಕಥಾ ಸಂಕಲನ ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ ಈಗ 5 ಅಕ್ಷರಗಳು ಬಂದಿವೆ ಚಿಂ ನೀ ಕಾ ಲೇ ಜ ಚಿಂತಾಮಣಿ ಚಿಂತಾಮಣಿ ಮೊದಲಿಗೆ ಬಜರುತ್ತಿದ್ದಾರೆ ಹೇಮಲತಾ ಆನಂತರ ಶ್ರೀಧರ ಹೇಮಲತಾ ಕಂಜಣಿ ಕಲೆ 10 ಅಕ್ಷರ ಇದೆಯಮ್ಮಲ್ಲಿ 10 ಮನೆಗಳಿದೆ 5 ಅಕ್ಷರ ಕೊಟ್ಬಿಟ್ಟಿದ್ದೀವಿ 5 ಅಕ್ಷರ ತಾವು ಸೇರಿಸ್ಬೇಕು ಶ್ರೀಧರ್ಮೂರ್ತಿ ಚಿಂತಾಮಣಿ ಶ್ರೀಧರ್ಮೂರ್ತಿ ಮುಂದೆ ಚಿಂತಾಮಣಿ ಉತ್ತರವನ್ನ ನೋಡೋಣ ಚಿಂತಾಮಣಿಯ ಕಡಲೆ ಬೀಜ ಅಂತ ಸರಿಯಾದ ಉತ್ತರ ಆಗಿತ್ತು ದಯವಿಟ್ಟು ಉತ್ತರವನ್ನ ಚರ್ಚೆಯನ್ನ ಮನಸ್ಸೊಳಗೆ ಮಾಡಿಕೊಳ್ಳಿ ಹೊರಗಡೆ ಹೇಳಬೇಡಿ ಪಕ್ಕದಲ್ಲಿರೋರು ಕೇಳಿಸೋದು ಒಂದಾದರೆ ನನಗೂ ಕೇಳಿಸುತ್ತೆ ಮತ್ತು ವೀಕ್ಷಕರಿಗೂ ಕೇಳಿಸುತ್ತೆ ದಯವಿಟ್ಟು ಮನಸ್ಸಿನ ಒಳಗೆ ಯೋಚನೆ ಮಾಡಿ ಮುಂದಿನ ಪುಸ್ತಕ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಬರೆದ ಮೊಸಾದ್ ಗೂಢಚಾರರ ರೋಚಕ ಕಾರ್ಯಾಚರಣೆಗಳ ಕೃತಿ ಪ್ರತೀಕಾರ ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ 49+28 68-23 20×17 550/5 ಅಂಬಿಕಾ ಅವರು ಬಜರ್ ಒತ್ತಿದ್ದಾರೆ ಉತ್ತರವನ್ನ ಕೇಳೋಣ 622 ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ ಶ್ರೀಧರಮೂರ್ತಿ ಹೇಮಲತಾ
ಉತ್ತರವನ್ನ ನೋಡ್ತಾ ಹೋಗೋಣ. ಸರ್ 620 ಉತ್ತರ ಗೊತ್ತಾಗಿದೆಯಾ? ಹಾ ಸರ್. ಬಸ್ ಒತ್ಬಿಟ್ಟು ಉತ್ತರ ಕೊಡಿ. ಅಂತಿಮ ಉತ್ತರ ಸರಿ. ಹಾ 624 ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 77 45 340 110 ಎಲ್ಲವನ್ನ ಕೊಡಿದ್ರೆ 572 ಬಂದಿದೆ. ಈ ಪ್ರತೀಕಾರ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಕಾವೇರಿ ಜಲವಿವಾದ, ಅರ್ಜುನಹಳ್ಳಿ ಪ್ರಸನ್ನ ಕುಮಾರ್ ಬರೆದಿರುವಂಥದ್ದು. ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನ ಗುರುತಿಸಿ. ಚಿತ್ರವನ್ನ ನೋಡು. ಆಯ್ಕೆಗಳನ್ನ ನೋಡು. ಎಚ್ ಆರ್ ಕೇಶವಮೂರ್ತಿ, ಮೋತಿಲಾಲ್ ಮದನ್, ಚಂದ್ರಪ್ರಕಾಶ್ ದ್ವಿವೇದಿ, ಶಿವನಾಥ್ ಮಿಶ್ರಾ. ಮೊದಲು ಬಜರ್ ಒತ್ತಿದವರು ಹೇಮಲತಾ ಅವರು. ಉತ್ತರಮ್ಮ ಚಂದ್ರಪ್ರಕಾಶ್ ದ್ವಿವೇದಿ. ಚಂದ್ರಪ್ರಕಾಶ್ ದ್ವಿವೇದಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ ಮೂರು. ಆ ನಂತರ ಶ್ರೀಧರಮೂರ್ತಿ. ಮೋತಿಲಾಲ್ ಮದನ್ ಮೊದಲನೇ. ಎರಡನೇ ಆಪ್ಷನ್ ಮೋತಿಲಾಲ್ ಮದನ್. ಅಂಬಿಕಾ ಶಿವನಾಥ್ ಮಿಶ್ರಾ. ಉತ್ತರವನ್ನ ನೋಡೋಣ. ಚಂದ್ರಪ್ರಕಾಶ್ ದ್ವಿವೇದಿ ಸರಿಯಾದ ಉತ್ತರ ಆಗಿತ್ತು. ಕಾವೇರಿ ಜಲವಿವಾದ ಈ ಒಂದು ಪುಸ್ತಕವನ್ನ ಹೇಮಲತಾ ಅವರಿಗೆ ಕೊಟ್ಟಿದ್ದೇನೆ. ಚಂದ್ರಪ್ರಕಾಶ್ ದ್ವಿವೇದಿ ಮೂಲತಃ ವೈದ್ಯರು. ಹಾಗೆ ಹೇಳಿದ್ರೆ ನಮಗೆ ಅರ್ಥವಾಗಲ್ಲ. ಚಾಣಕ್ಯ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಆ ಧಾರಾವಾಹಿಯಲ್ಲಿ ಚಾಣಕ್ಯನ ಪಾತ್ರವನ್ನ ನಿರ್ವಹಿಸಿದವರು ಚಂದ್ರಪ್ರಕಾಶ್ ದ್ವಿವೇದಿ ಅವರು. ಹಾಗೆಯೇ ನಿರ್ದೇಶಕರು ಮತ್ತು ಲೇಖಕರು ಅವರೇ ಆಗಿದ್ದರು. ಬಹಳ ದೊಡ್ಡ ಹೆಸರು ಬಂತು ಅವರಿಗೆ. ಹಾಗಾಗಿ ಚಾಣಕ್ಯ, ನಂತರ ಉಪನಿಷತ್ ಗಂಗಾ, ಪಿಂಜರ್, ಸಾಮ್ರಾಟ್ ಪೃಥ್ವಿರಾಜ್ ಮುಂತಾದ ಚಿತ್ರಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ಇಳಿ ಸಂಜೆಯ ಮಂಜಿನೊಳಗಿಂದ ಮೂಡಿ ಬಂದ ನೆನಪುಗಳು ಎನ್ನುವ ಪುಸ್ತಕ ಕೆ ಆರ್ ಸೋಮಶೇಖರ್ ಇದನ್ನ ಬರೆದಿದ್ದಾರೆ. ಪ್ರಶ್ನೆ, ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸ ಪ ಶ್ರೀ ಹ್ಯಾ ತ ರ್ವ ನಿ ದ್ರಿ. ಆಗಲೇ ಬಜರುತ್ತಿದ್ದಾರೆ ಹೇಮಲತಾ. ಸರ್ವಶ್ರೇಷ್ಠ ಸಹ್ಯಾದ್ರಿ. ಸರ್ವಶ್ರೇಷ್ಠ ಸಹ್ಯಾದ್ರಿ. ಹೇಳಿ ಅಂಬಿಕಾ. ಸರ್ವಶ್ರೇಷ್ಠ ಪರ್ವತವಾಣಿ. ಶ್ರೇಷ್ಠ ಪರ್ವತವಾಣಿ. ಪರ್ವತವಾಣಿ ಅಂತ ಸರ್ವಶ್ರೇಷ್ಠ. ಸರ್ವಶ್ರೇಷ್ಠ ಪರ್ವತವಾಣಿ ಅಂತ ಹೇಳತ್ತಂದ್ರೆ ಅಲ್ಲಿ ಪರ್ವತ ಇದೆ ಅಲ್ವಾ? ನಂಗೆ ಅಕ್ಷರ ಉತ್ತರವನ್ನ ನೋಡು. ಪರ್ವತ ಸಹ್ಯಾದ್ರಿ ಪರ್ವತ ಶ್ರೇಣಿ. ಪರ್ವತ ಶ್ರೇಣಿ. ಓಕೆ. ಈಗ ಮೂರು ಪುಸ್ತಕ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ನೋಡೋಣ. ಸುಳುಹುಗಳು ಥಳಕು ವರ್ಣನೆಯೊಂದಿಗೆ ಹೊಗಳಿಕೆ, ವರ್ಣಿಸುವುದು ಮಾನವು ಬಾನಿನಲ್ಲಿ ಹಾರುತ್ತಿದೆ. ಎರಡನೇದು ಮಾ ಒಂದನೇ ಕ್ಲಾಸ್ ಪಾಸ್ ಮಾಡಿ ಎರಡನೇ ಕ್ಲಾಸ್ ಹೋಗಬೇಕು. ಸಾರಿ. ಒಂದು ಉತ್ತರ ಬಣ್ಣದ ಮಾತು ಅನ್ನೋದಾಗಿತ್ತು. ಎರಡನೇದಕ್ಕೆ ಉತ್ತರ ಕೊಡ್ತಾರೆ. ಬಜರ್ ಒತ್ಬಿಟ್ಟು ಉತ್ತರ. ಬಜರ್ ಒತ್ತಿದ್ರಿ ಅಲ್ವಾ ತಾವು? ಹಾ, ಹೇಳಿ ಉತ್ತರ. ಎರಡನೇದಕ್ಕೆ ಹೊಗಳಿಕೆ. ಹೊಗಳಿಕೆ ಮೂರು ಮನೆ ಮಾ ಇರೋದಲ್ಲಿ ಮೂರೇ ಅಕ್ಷರಗಳ ಶಬ್ದ ಆಗ್ಬೇಕು. ಹೇಮಲತಾವರೇ ಉತ್ತರ ಕೊಡಿ. ಎರಡನೇದಕ್ಕೆ ಮಾತ್ರ ಗೊತ್ತಾಗ್ತಾ ಇಲ್ವಾ? ಶ್ರೀಧರ್ ಮೂರ್ತಿ ಬಣ್ಣನೆ. ಬಣ್ಣನೆ ಉತ್ತರವನ್ನ ನೋಡೋಣ. ಬಣ್ಣನೆ ಉತ್ತರ ಸರಿಯಾಗಿದೆ. ಮೂರನೇದಕ್ಕೆ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು. ಹೇಳಿ ಶ್ರೀಧರ ಮೂರ್ತಿ. ಸುಮಾನೆ. ಮಾನವು ಬಾನಿನಲ್ಲಿ ಹಾರುತ್ತಿದೆ. ಸುಮಾನೆ. ತಾವು ತಾವು ಹೇಮಲತಾ. ವಿಮಾನ. ಉತ್ತರವನ್ನ ನೋಡೋಣ. ವಿಮಾನ ಸರಿಯಾಗಿ ಕೊಟ್ಟಿದ್ದೀರಾ? ಪುಸ್ತಕವನ್ನ ಕೊಟ್ಟಿದ್ದೇವೆ ತಮಗೆ. ಈಗ
ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, ಮೊದಲ ಅವಕಾಶ ಹೇಮಲತಾ ಅವರಿಗೆ, ಸ್ಪಷ್ಟವಾಗಿ ಉತ್ತರ ಕೊಡಿ, ಅನುಮಾನ ಪಟ್ಟುಕೊಂಡು ಇರಬೇಡಿ. ಮೊದಲ ಪ್ರಶ್ನೆ, ಮಗ್ಗ ನೇಯು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಚಾಡಿಯನ್ನು ಹೇಳು, ಬಟ್ಟೆಯನ್ನು ನೇಯು. ಚಾಡಿಯನ್ನು ಹೇಳು. ಮುಂದಿನ ಪ್ರಶ್ನೆ, ಬೆಟ್ಟದಲ್ಲಿ ಹುಟ್ಟಿದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿರಿಜ, ಗಿರೀಶ. ಗಿರೀಶ. ಮುಂದಿನ ಪ್ರಶ್ನೆ, ಪ್ರಹ್ಲಾದನ ತಾಯಿಯ ಹೆಸರೇನು? ಕದ್ರು, ಕಯಾದು. ಕದ್ರು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಆನೆ ಬರೋದಕ್ಕೆ ಮೊದಲೇ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಬಾನಲ್ಲಿ ಬಸವನ ಕೋಡು. ನಕ್ಷತ್ರ. 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 ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ, ಮಗ್ಗಾನೆಯು, ಚಾಡಿಯನ್ನು ಹೇಳು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ, ಬೆಟ್ಟದಲ್ಲಿ ಹುಟ್ಟಿದಂದ್ರೆ ಗಿರಿಜ. ಬೆಟ್ಟದಲ್ಲಿ ಹುಟ್ಟಿದ ಜಲಜ, ನೀರಿನಲ್ಲಿ ಹುಟ್ಟಿದ, ಆ ಅರ್ಥ ಬರುತ್ತೆ. ಮೂರನೇ ಪ್ರಶ್ನೆಗೆ ಉತ್ತರ, ಕಯಾದು ಆಗಿತ್ತು, ಕದ್ರು ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಆನೆ ಬರೋದಕ್ಕೆ ಮೊದಲೇ ಗಂಟೆ ಸದ್ದು ಕೇಳುತ್ತೆ. ಐದನೇ ಪ್ರಶ್ನೆಗೆ ಉತ್ತರ, ಇದು ಬಿದಿಗೆ ಚಂದ್ರನನ್ನ ವರ್ಣಿಸುವಂತ ನಕ್ಷತ್ರ ಅಂತ ತಾವು ಹೇಳಿದ್ರಿ. ಬಿದಿಗೆ ಚಂದ್ರನ್ ನೋಡಿದ್ರೆ ಅದು ಬಸವನ ಕೋಡಿನ ಹಾಗೆ ಕಂಡಿದೆ ನಮ್ಮ ಜಾನಪದ ಕವಿಗೆ. ಈಗ ಒಂದು ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿರೋದ್ರಿಂದ ಒಂದು ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ. ಶ್ರೀಧರಮೂರ್ತಿ, ಮೊದಲ ಪ್ರಶ್ನೆ, ಮಗ್ಗಲು ಹಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಒಂದು ಪಕ್ಕಕ್ಕೆ ವರೆಗೂ, ಅಕ್ಕಿಗೆ ಹುಳ ಬಿದ್ದಿರು. ಒಂದು ಪಕ್ಕಕ್ಕೆ ವರೆಗೂ. ಮುಂದಿನ ಪ್ರಶ್ನೆ, ಒಂದು ಬಗೆಯ ಸಿಹಿ ತಿಂಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಲಿಗಿಂಚಿ, ಗಿಲಿಗಿಂಚೆ. ಗಿಲಿಗಿಂಜೆ. ಗಿಲಿಗಿಂಜೆ. ದಮಯಂತಿಯ ಗಂಡನ ಹೆಸರೇನು? ಸಳ, ನಳ. ನಳ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಮನೆಯಲ್ಲಿ ಇಲಿ ಹೆಚ್ಚಾಯಿತೆಂದು. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಬೇಟೆಗಾರ ಮುಂದೆ, ನೂರು ಜನರು ಅವನ ಹಿಂದೆ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ, ಮಗ್ಗಲು ಹಚ್ಚು, ಒಂದು ಪಕ್ಕಕ್ಕೆ ಹೊರಗು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ, ಒಂದು ಬಗೆಯ ಸಿಹಿ ತಿಂಡಿ ಗಿಲಿಗಿಂಚಿ. ಮೊದಲನೇದು ಸರಿಯಾಗಿತ್ತು, ತಾವು ಎರಡನೇದು ಅಂತ ಹೇಳಿದಿರಿ ಅಲ್ವಾ. ಮೂರನೇ ಪ್ರಶ್ನೆಗೆ, ದಮಯಂತಿಯ ಗಂಡನ ಹೆಸರು ನಳ, ಸರಿಯಾಗಿ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಮನೆಯಲ್ಲಿ ಇಲಿ ಹೆಚ್ಚಾಯಿತೆಂದು ಬೆಂಕಿಯನ್ನು ಹಚ್ಚುವರೆ. ಐದನೇ ಪ್ರಶ್ನೆಗೆ ಉತ್ತರ, ಬೇಟೆಗಾರ ಮುಂದೆ, ನೂರು ಜನರು ಅವನ ಹಿಂದೆ, ಬಾಳೆ ಗೊನೆಯ ವರ್ಣನೆ ಆಗಿತ್ತು. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡು ಪುಸ್ತಕವನ್ನ ತಮಗೆ ಕೊಟ್ಟಿದ್ದೀವಿ. ಅಂಬಿಕಾ ಅವರು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಕೇಳ್ತೇವೆ. ಅಂಬಿಕಾ ಅವರೇ, ಮೊದಲ ಪ್ರಶ್ನೆ ಬಂತು. ಮಗ್ಗಲ ಮುಳ್ಳಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಾಲಿಗೆ ಮುಳ್ಳು ಚುಚ್ಚಿಕೊಳ್ಳು, ಹತ್ತಿರದಲ್ಲಿದ್ದುಕೊಂಡು ಕಿರುಕುಳವನ್ನು ಕೊಡು. ಹತ್ತಿರದಲ್ಲಿದ್ದುಕೊಂಡು ಕಿರುಕುಳವನ್ನು ಕೊಡು. ಮುಂದಿನ ಪ್ರಶ್ನೆ, ಲೋಹಗಳಿಗೆ ಬಳಿಯುವ ಚಿನ್ನದ ಮುಲಾಮು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಲುಬು, ಗಿಲೀಟು. ಗಿಲೀಟು. ಮುಂದಿನ ಪ್ರಶ್ನೆ, ನಳನನ್ನು ಕಚ್ಚಿ ಅವನಿಗೆ ಕುರೂಪವನ್ನು ನೀಡಿದ ಹಾವಿನ ಹೆಸರೇನು? ಕಾಳಿಂಗ, ಕಾರ್ಕೋಟಕ. ಕಾರ್ಕೋಟಕ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಕಾರ್ಯವಾಸಿ, ಕತ್ತೆ ಕಾಲು ಹಿಡಿ. ಕತ್ತೆ ಕಾಲು. ಐದನೇ ಪ್ರಶ್ನೆ ಬಂದಿದೆ, ಊರಿಗೆಲ್ಲ ಒಂದೇ ದೀಪ. ಸೂರ್ಯ. 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 ಈಗ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮಗ್ಗಲ ಮುಳ್ಳಾಗು, ಹತ್ತಿರದಲ್ಲಿದ್ದುಕೊಂಡು ಕಿರುಕುಳವನ್ನು ಕೊಡು, ಉತ್ತರ ಸರಿಯಾಗಿದೆ. ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಎರಡನೇದಕ್ಕೆ ಗಿಲೀಟು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇದಕ್ಕೆ ಉತ್ತರ, ಕಾರ್ಕೋಟಕ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಕಾರ್ಯವಾಸಿ ಕತ್ತೆ ಕಾಲು, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ, ಊರಿಗೆಲ್ಲ ಒಂದೇ ದೀಪ ಅಂದರೆ ಸೂರ್ಯನಾದರೂ ಆಗಬಹುದು, ಚಂದ್ರನಾದರೂ ಆಗಬಹುದು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದೂ ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ ತಮಗೆ ಐದು ಪುಸ್ತಕಗಳನ್ನು
ಕೊಡ್ತಾ ಇದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲ ಅವಕಾಶ ಹೇಮಲತಾ ಅವರಿಗೆ ಒಟ್ಟು 3 ಪುಸ್ತಕ ಬಂದಿದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಶ್ರೀಧರ ಮೂರ್ತಿ ಅಭಿನಂದನೆಗಳು. ಅಂಬಿಕಾ ಅವರಿಗೆ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.